ಸರ್ವರಿಗೂ ನಮಸ್ಕಾರ. ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷ ರೈತರ ಪ್ರತಿಭಟನೆ. ಭಾರತದಲ್ಲಿ ರೈತರ ಸಮಸ್ಯೆ ಏನಿದೆ ಇದು ಬಹಳ ವರ್ಷಗಳಿಂದ ಇರುವಂಥದ್ದು. ಆದರೆ ಈಗಿನ ಕೇಂದ್ರ ಸರ್ಕಾರ ಬಂದ ಮೇಲೆ ರೈತರ ಪರವಾಗಿರುವಂತಹ ಮಸೂದೆಗಳನ್ನು, ಕಾನೂನುಗಳನ್ನು ತಿದ್ದುಪಡಿ ಮಾಡುವಂತಹ ಪ್ರಕ್ರಿಯೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಕಾರ್ಪೊರೇಟ್ ವಲಯವನ್ನು ಖುಷಿಪಡಿಸುವಂಥ ಹಿನ್ನೆಲೆಯಲ್ಲಿ ಈಗಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಮಸೂದೆಗಳನ್ನು, ಕಾನೂನುಗಳನ್ನು ಜಾರಿ ಮಾಡುವ ಮುಖಾಂತರ ತಮ್ಮನ್ನು ರಕ್ಷಿಸಿಕೊಳ್ಳುತ್ತಾ ಕಾರ್ಪೊರೇಟ್ ವಲಯವನ್ನು ಸಂರಕ್ಷಿಸ್ತಾ ಇದ್ದಾವೆ ಅನ್ನುವಂತಹ ಒಂದು ಆರೋಪ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಈ ಆರೋಪಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ದೇಶಾದ್ಯಂತ ಇವತ್ತು ರೈತರು ಸಿಡಿದೆದ್ದಿದ್ದಾರೆ. ಅನೇಕ ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ದೆಹಲಿಯಲ್ಲಿ ಉತ್ತರ ಭಾರತದ ರೈತರುಗಳು ಸೇರಿ ನಡೀತಾ ಇರುವಂಥ ಪ್ರತಿಭಟನೆ ಈ ವಾರದಾದ್ಯಂತ ಮುಂದುವರೆದಿದೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿಸ್ತಾ ಇರುವಂತಹ ರೈತರು ತಮ್ಮ ಅಹವಾಲುಗಳನ್ನು ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಸೌಜನ್ಯಕ್ಕೆ ಕೂಡ ಇವರನ್ನು ಸಮಾಧಾನ ಪಡಿಸ್ತಾ ಇಲ್ಲ ಅಥವಾ ಇವರ ಪರವಾಗಿ ಮಾತುಗಳನ್ನು ಆಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಪ್ರಾರಂಭವಾಗಿರುವಂತಹ ರೈತರ ಪ್ರತಿಭಟನೆಯ ಕಿಚ್ಚು ಈಗ ರಾಜ್ಯ ಮತ್ತು ಜಿಲ್ಲೆ ತಾಲೂಕುಗಳಾದ್ಯಂತ ವಿಸ್ತರಿಸಿದೆ. ಇವತ್ತು ಸಿದ್ದಾಪುರ ತಾಲೂಕಿನಲ್ಲಿ ರಸ್ತೆ ತಡೆಯನ್ನು ನಡೆಸುವ ಮೂಲಕ ರೈತರು, ರೈತ ಪರ ಸಂಘಟನೆಗಳು ಮತ್ತು ಪ್ರತಿಭಟನೆ ಏನಿದೆ ಸರ್ಕಾರದ ವಿರುದ್ಧ ನಡೀತಾ ಇರುವಂಥದ್ದು, ಅದಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಪಾಸ್ ಮಾಡ್ತಾ ಇದೆಯಲ್ಲ, ಇವರಿಗೆ ನಾಚಿಕೆ ಆಗಲ್ವಾ? ಭೂ ಸುಧಾರಣಾ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ, APMC ಕಾಯ್ದೆ, ವಿದ್ಯುತ್ ತಕ್ಕಿ ಕಾಯ್ದೆ, ಯಾಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ? ನೀವು ಹೋಗ್ಲಿ, ರೈತರ ಬೆಳೆ ಜನರಿಂದ ಆಯ್ಕೆ ಆದಂತ ಸಚಿವ ಸಂಸದರು ಏನಿದಿಲ್ಲ, ಶಾಸಕರೇ ನಿಮ್ಮ ಜೊತೆ ಆದ್ರೂ ಚರ್ಚೆ ಮಾಡ್ಬೇಕಾಗಿತ್ತಲ್ಲ. ನೀವು ಅವ್ರ ಎಂಜಿನ್ ಕಾಸಿಗೆ ಬಲಿಯಾಗಿ ನೀವು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ರೈತ ಸುಮ್ಮನಿರ್ಲಿಕ್ಕೆ ಆಗ್ತದೆ? ಅದಕ್ಕೆ ರೈತ ಬಂದು ಇವತ್ತು ಬೀದಿಲಿ ಹೇಳುವಂತ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು AC ರೂಮ್ ಅಲ್ಲಿ ಕುತ್ಕೊಂಡಿರುವಂತವ್ರು ಮಾತಾಡ್ತಿರ್ಲ, ರೈತರು ನಕಲಿ ಹೋರಾಟ ಮಾಡ್ತಾರೆ ಹಾಗೆ ಹೇಗೆ ಅಂತೇಳಿ. ಯಾಕೆ ನೀವು ತಿನ್ನ ಅನ್ನ ರೈತ ಬೆದಿದ್ದಲ್ಲ, ಏನು ಐಷಾರಾಮಿ ಕುಟ್ಟು ಹೋಟೆಲ್ ಕುತ್ಕೊಂಡು ಮೊಸರನ್ನ, ಹಪ್ಪಳ, ಪುರಿ, ಸಂಡಿಗೆ, ಚಿಕನ್ನು ತಿಂತಿರ್ಲ, ಅದು ರೈತ ಬೆದಿದ್ದಲ್ವಾ? ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಅನೇಕ ಮುಖಂಡರು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕೂಡ ಸಿದ್ದಾಪುರದಲ್ಲಿ ಸೇರಿ ಇವತ್ತು ಸಭೆಯನ್ನು ನಡೆಸಿದರು. ಹಾಗೆಯೇ ರಸ್ತೆ ತಡೆಯನ್ನು ನಡೆಸಿದರು. ಮತ್ತು ಇವರೆಲ್ಲವರ ಬೇಡಿಕೆ ಅಹವಾಲು ಏನಿದೆ ಅಂತಂದರೆ, ಈಗಿನ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ರೈತರಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ರೈತ ಪರವಾಗಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇಲ್ಲ. ರೈತರ ಹಿತಾಸಕ್ತಿಗೆ ಪೂರಕ ಆಗಿರುವಂತಹ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಮತ್ತು ಇದು ಮುಂದುವರೆದರೆ ರೈತರು ಇನ್ನಷ್ಟು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಈಗಾಗಲೇ ಏನು ದೆಹಲಿಯಿಂದ ಹಳ್ಳಿವರೆಗೆ, ಹಳ್ಳಿಯಿಂದ ದಿಲ್ಲಿವರೆಗೆ ರೈತರ ಅಹವಾಲು, ರೈತರ ಬೇಡಿಕೆಗಳ ಪ್ರತಿಭಟನೆ ಮತ್ತು ಹಕ್ಕೊತ್ತಾಯದ ಏನು ಹೋರಾಟಗಳು ನಡೀತಾ ಇದೆ, ಅದಕ್ಕೆ ತಮ್ಮ ಬೆಂಬಲ ಇದೆ. ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ರೈತರ ಹಿತವನ್ನು ಕಡೆಗಣಿಸಿದರೆ ನಾವು ಅವರಿಗೆ ಸರಿಯಾದ ಸಮಯದಲ್ಲಿ ತಕ್ಕ ಉತ್ತರವನ್ನು ನೀಡುತ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದೆ. ರೈತನ್ನ, ನಮ್ಮ ಭೂಮಿಯನ್ನ ನಾವು ಮಾರೋ ವಸ್ತು ಅಂತಲೇ ತಿಳ್ಕೊಂಡಿರಲಿಲ್ಲ. ಎಲ್ಲೋ 10,000 ಜನ, 20,000 ಜನರಿಗೆ ಯಾವ್ಯಾವುದೋ ತರ ಕಷ್ಟ ಬಂದು ಭೂಮಿ ಮಾರ್ತಾರೆ ಬಿಟ್ರೆ, ಭೂಮಿ ಮಾರಂತ ವಂಶನೇ ಅಲ್ಲ ನಾವು, ಆ ಕಲ್ಚರ್ ಆಗ ಬೆಳೆದವರಲ್ಲ. ನಮ್ಮ ಕಲ್ಚರ್ ಸಂಸ್ಕೃತಿ ಭಾರತ್ ಮಾತಾಕಿ ಜೈ ಅಂತ ಅಲ್ಲ, ಭೂಮಿ ಯಾರು ಮಾರೋ ವಸ್ತು ಅಂತಾರ. ಇದು ನಿಜವಾಗಿ ಪ್ರಾರಂಭ ಆಗ್ತಾರೆ, ನೀವು ದೆಹಲಿಯಲ್ಲಿ ನೋಡ್ತಾ ಇದ್ದೀರಿ. ರೈತರನ್ನ ತಡೆ ಹಿಡಿದಿರ್ತಕ್ಕಂಥದ್ದು, ಸೈನ್ಯ ತಡೆ ಹಿಡಿದಿರ್ತಕ್ಕಂಥ ದೇಶದಲ್ಲಿ ಇದೇ ಮೊದಲು. ಯಾವ ಸರ್ಕಾರ ಕೂಡ ಸೇನೆಯನ್ನು ಬಳಕೆ ಮಾಡಿರಲಿಲ್ಲ, ಪೊಲೀಸನ್ನು ಬಳಕೆ ಮಾಡಿ. ಅಂದರೆ ಇವರ ಆಲೋಚನೆಗಳು ಏನು ಅನ್ನೋದು ನಾವು ಸ್ಪಷ್ಟ ಮಾಡಿ. ಈಗ ಸಭೆಯಲ್ಲಿ ಚರ್ಚೆ ಮಾಡುವಂತ ವಿಷಯ, ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನ ಅನುಸರಿಸಿ ಸುಗ್ರೀವಾಜ್ಞೆಗಳ ಮುಖಾಂತರ, ಅದು ಭೂ ಸ್ವಾಧೀನ ಕಾಯ್ದೆ ಇರ್ಬೋದು, ಭೂ ಸುಧಾರಣಾ ಕಾಯ್ದೆ ಇರ್ಬೋದು, APMC ಕಾಯ್ದೆ ಇರ್ಬೋದು, ಕಾರ್ಮಿಕ ಕಾಯ್ದೆ ಇರ್ಬೋದು, ವಿದ್ಯುತ್ ಕಾಯ್ದೆ ಇರ್ಬೋದು, ಇಂಥ ಅನೇಕ ಕಾಯ್ದೆಗಳನ್ನ ಯಾವ ರೈತ ಮುಖಂಡರ ಜೊತೆಗೂ ಚರ್ಚೆ ಮಾಡದೆ, ಯಾವ ಸದನದಲ್ಲೂ ಚರ್ಚೆ ಮಾಡದೆ, ಪಾರ್ಲಿಮೆಂಟ್ ಅಲ್ಲೂ ಕೂಡ ಚರ್ಚೆ ಮಾಡದೆ, ಸರ್ವಾಧಿಕಾರ ಧೋರಣೆಯಿಂದ ಏನು ಹಿಂದೆ ರಾಜರು ಆಡಳಿತ ನಡೆಸ್ತಾ ಇದ್ರು, ಪ್ರಜೆಗಳನ್ನು ಕೇಳದೆ ಹಿತದಾಳುಗಳಾಗಿ ಕೆಲಸ ಮಾಡಬೇಕು. ಹಿಂದೆ ಈ ದೇಶದಲ್ಲಿ
ರೈತರಿಗೆ ಒಂದು ನ್ಯಾಯ ಕೊಟ್ಟಿದ್ರು ದೇವರಾಜ ಅರಸು ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಳುವನೇ ಬಲಗೊಡಿ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಅದೇ ಭೂಮಿಯನ್ನು ಕಸ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಲಿಕ್ಕೆ ಹೊರಟಿರುವಂತಹ ಸರ್ಕಾರ